ಎಲ್ರಿಗೂ ನಮಸ್ಕಾರ. ಸೊ ವಸಂತ್ ಹೇಳ್ದಂಗೆ ಇವತ್ತಿನ ವಿಷಯ ಗ್ರಾಹಕ ಸೇವೆಯಲ್ಲಿ ಕನ್ನಡ ಮತ್ತೆ ಅದೇನಕ್ಕೆ ಮುಖ್ಯ ಅನ್ನೋದ್ರ ಬಗ್ಗೆ ತಗೊಂಡು ಗ್ರಾಹಕ ಸೇವೆಯಲ್ಲಿ ಕನ್ನಡ ಪಡ್ಕೊಳ್ಳೋದಕ್ಕೆ ಕಾನೂನಲ್ಲಿ ಏನೇನು ಸಾಧ್ಯತೆಗಳಿದೆ, ಏನೇನು ತೊಡಕುಗಳಿದೆ, ಮತ್ತೆ ಇಲ್ಲಿ ಬದಲಾವಣೆಗಳು ತರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಮೊದಲನೇದಾಗಿ ಗ್ರಾಹಕ ಸೇವೆಗಳು ಕನ್ನಡದಲ್ಲಿ ಏನಕ್ಕೆ ಇರಬೇಕು? ನಮ್ಮ ನಾಡಿನಲ್ಲಿ ಒಬ್ಬ ಕನ್ನಡ ಮಾತ್ರ ಗೊತ್ತಿರೋ ಒಬ್ಬ ಕನ್ನಡದವನ್ಗೆ ಎಲ್ಲ ಅವನ ದೈನಂದಿನ ಕೆಲಸಗಳಾಗಿರ್ಬೋದು ಅಥವಾ ಏನೋ ಒಂದು ಅವನ್ನೆಲ್ಲೋ ಏನೋ ಒಂದು ಬಿಸ್ನೆಸ್ ಮಾಡೋದಕ್ಕೆ ಏನೇನು ಸೇವೆಗಳು ಬೇಕೋ ಅದೆಲ್ಲ ಅವನಿಗೆ ತನ್ನ ಭಾಷೆನಲ್ಲಿ ಸಿಗ್ತಾ ಇದೆಯಾ? ಕನ್ನಡ ಮಾತ್ರ ಗೊತ್ತಿರೋ ಒಬ್ಬ ನಾಗರಿಕ ಇದ್ರೆ ಅವನಿಗೆಲ್ಲ ಸೇವೆ ಸಿಗ್ತಾ ಇದೆಯಾ ಅಂತ ಹೇಳಿದ್ರೆ ನಮಗೆ ತುಂಬ ಬೇಜಾರಾಗುವಂಥ ಪರಿಸ್ಥಿತಿ ಇದೆ ಇವತ್ತು. ಈ ಏನಕ್ಕೆ ಇದು ಮುಖ್ಯ ಆಗತ್ತೆ ಅಂದರೆ, ಮೊದಲನೇದಾಗಿ ನಮಗೆ ನಮ್ಮ ಭಾಷೆನಲ್ಲಿ ನಮಗೆ ಸೇವೆಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಮಾರುಕಟ್ಟೆನಲ್ಲಿ ನಮಗೆ ನಮ್ಮ ಭಾಷೆ ಬಳಕೆ ಕಮ್ಮಿ ಆಗ್ತಾ ಇದೆ ಅನ್ನೋ ಇಂಡಿಕೇಶನ್. ಅದು ನಮ್ಮ ಭಾಷೆ ಬಳಕೆ ಮಾರುಕಟ್ಟೆಲಿ ಕಮ್ಮಿ ಆಗ್ತಾ ಬಂದ ಹಾಗೆ ಅದು ಬರೀ ಕೊನೆಗೆ ಕನ್ನಡ ಅಂದರೆ ಬರೀ ಮನೆ ಮಾತು ಅಥವಾ ಇನ್ನೋ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮಾತ್ರ ಅಥವಾ ಸಾಹಿತ್ಯ ಅಷ್ಟಕ್ಕೆ ಮಾತ್ರ ಸೀಮಿತಗೊಂಡ್ಬಿಟ್ರೆ ಭಾಷೆ ಸ್ಟೇಟಸ್ ಪ್ಲಾನಿಂಗ್ ಅಂತ ಏನು ಹೇಳ್ತೀವಿ ಅಲ್ಲಿ ಸ್ಟೇಟಸ್ ರಿಜಿಸ್ಟರ್ಗಳು ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದು ಕಮ್ಮಿ ಆಗ್ತಾ ಬಂದ ಹಾಗೆ ಭಾಷೆ ಬಳಕೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಒಂದು ಇದು ಅಸ್ತಿತ್ವದ ಪ್ರಶ್ನೆ ಮತ್ತು ನಮ್ಮ ಸಾರ್ವಭೌಮತ್ವ ಪ್ರಶ್ನೆ. ಎರಡನೇದಾಗಿ ಇದು ಜನಪರವಾದ ವ್ಯವಸ್ಥೆ ಅಲ್ಲ. ಇದು ಗೂಗಲ್ನವರು ಸರ್ವೆ ಮಾಡಿರೋ ಪ್ರಕಾರ 7% ಜನಕ್ಕೆ ಮಾತ್ರ ನಮ್ಮ ದೇಶದಲ್ಲಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋದಕ್ಕೆ ಬರುತ್ತೆ ಅಂದರೆ ಬರುತ್ತೆ ಅಂತ ಹೇಳಿದ್ರೆ ಸುಮ್ಮನೆ ಏನೋ ಲೆಫ್ಟ್ ರೈಟು ಅನ್ನೋಷ್ಟು ಮಟ್ಟಿಗಲ್ಲದೆ ಏನೋ ಒಂದು ಡಾಕ್ಯುಮೆಂಟ್ ಇದ್ರೆ ಆ ಡಾಕ್ಯುಮೆಂಟ್ ಓದೋ ಮಟ್ಟಿಗೆ ಅಥವಾ ಏನೋ ಒಂದು ಇನ್ಸ್ಟ್ರಕ್ಷನ್ ಬರ್ದಿರ ಇನ್ಸ್ಟ್ರಕ್ಷನ್ ಓದಿ ಅರ್ಥ ಮಾಡಿಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅರ್ಥ ಮಾಡ್ಕೊಳ್ಳೋ ಮಟ್ಟಿಗೆ 7% ಜನಕ್ಕೆ ಮಾತ್ರ ನಮ್ಮ ದೇಶದಲ್ಲಿ ಆಗಿರೋದು. ಮಿಕ್ಕಿದ್ದ 93% ಜನಕ್ಕೆ ಇವತ್ತಿಗೂ ಅವರ ತಾಯಿ ನುಡಿಲಿ ಅಂದರೆ ಕರ್ನಾಟಕದಲ್ಲಿ ಕನ್ನಡದಲ್ಲೇ ಮಾಹಿತಿ ಕೊಟ್ಟರೆ ಮಾತ್ರ ಅವ್ರಿಗೆ ಮನ ಮುಟ್ಟೋ ಹಾಗೆ ಅರ್ಥ ಆಗೋದು. ಸೊ ಈ ಥರ ಸರಿಯಾದ ವ್ಯವಸ್ಥೆಯಲ್ಲಿ ಹೇಗಿರಬೇಕು ಅಂತ ಹೇಳಿದ್ರೆ ನಮ್ಮ ಭಾಷೆಯಲ್ಲಿ ನಮಗೆಲ್ಲ ಸೇವೆಗಳು ಸಿಗಬೇಕು. ಇದು ಸರಿಯಾದ ವ್ಯವಸ್ಥೆ, ಬಟ್ ಇದು ಈ ವ್ಯವಸ್ಥೆಗೆ ಪೂರಕವಾಗಿರೋ ಹಾಗೆ ನಮಗೆ ಕಾನೂನಲ್ಲಿ ಬೆಂಬಲ ಇದೆಯಾ ಅಂತ ನೋಡಿದ್ರೆ ನಮಗೆ ತುಂಬ ಬೇಜಾರಾಗತ್ತೆ. ಸೊ ಇಲ್ಲಿ ನೋಡಿ, ಇದೆ ಈ ವಿಕ್ಸ್ ಡಬ್ಬಾದಲ್ಲಿ ಇಲ್ಲಿ ಬರೆದಿದ್ದಾರೆ ಚಿಲ್ಡ್ರನ್ ಓವರ್ 2 ಇಯರ್ಸ್ 2 ವರ್ಷದ ಮೇಲಿರೋ ಮಕ್ಳಿಗೆ ಮಾತ್ರ ಈ ವಿಕ್ಸನ್ನು ಹಚ್ಬೋದು ಅಂತ. 2 ವರ್ಷಕ್ಕಿಂತ ಚಿಕ್ಕವರಿದ್ರೆ ಇದನ್ನ ಹಚ್ಚಬಾರ್ದು ಅಂತಲೇ ಇದರಲ್ಲಿ ಮಾಹಿತಿ ಇದೆ. ಸೊ ಈ ವಿಷಯವಾಗಿ ನಾವುಗಳೆಲ್ಲ ಪತ್ರ ಬರೆದಿದ್ವಿ, ವಿವೇಕ್ ಅವರು ಸಹ ಪತ್ರ ಬರೆದಿದ್ರು. ಆ ಪತ್ರಕ್ಕೆ ಉತ್ತರದಲ್ಲಿ ಹೇಗೆ ಹೇಳಿದ್ರು ಅಂತ ಹೇಳಿದ್ರೆ ಇಲ್ಲಿದೆ. Under the packaging law of India, it is not mandatory to stipulate the instruction on the sachets in any regional language. So, ಈ ಥರ ಕಾನೂನಲ್ಲೇ ನಮಗೆ ಕೊಡಬೇಕು ಅಂತ ಮ್ಯಾಂಡೇಟ್ ಮಾಡಿಲ್ಲ, ಹಾಗಾಗಿ ನಾವು ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸುಲಭವಾಗಿ ಜಾರ್ಕೊಂಡ್ಬಿಡ್ತಾರೆ ಅಲ್ವಾ. ಸೊ ಇನ್ನೊಂದು ಮ್ಯಾನ್ಯುಯಲ್ಗಳು ಈ ಥರ ಏನೋ 2-wheeler ಪರ್ಚೇಸ್ ಮಾಡ್ತೀವಿ, ಏನೋ ಕಾರ್ 60,000 ಅದಕ್ಕೆ 60,000-70,000 ಕೊಟ್ಟಿರ್ತೀವಿ, ಅಥವಾ ಒಂದು ಕಾರ್ ತೊಗೊಂಡ್ರೆ ಅದಕ್ಕೆ 100,000 ದುಡ್ಡು ಕೊಟ್ಟಿರ್ತೀವಿ. ಒಂದು ಮ್ಯಾನ್ಯಲ್ ಪ್ರಿಂಟ್ ಹಚ್ಚಾಕ್ಸಕ್ಕೆ ಎಷ್ಟಾಗತ್ತೆ? ಮೇ ಬಿ ಒಂದು ಮ್ಯಾಕ್ಸಿಮಮ್ ಒಂದು 50 ರೂಪಾಯಿ 100 ರೂಪಾಯಿ, ಅದಕ್ಕಿಂತ ಹೆಚ್ಚು ಬರೋದಿಲ್ಲ. ಅಷ್ಟಾಗಿಯೂ ಸಹ ಕನ್ನಡದಲ್ಲಿ ಮ್ಯಾನ್ಯುಯಲ್ ಕೊಡಿ ಅಂತ ಕೇಳಿದ್ರೆ ಕೊಡೋದಿಲ್ಲ ಅಂತ ಬರುತ್ತೆ. ಸೊ ಇಲ್ಲಿ ವಲ್ಲೀಶ್ ಅವರು ಒಂದು ಪತ್ರ ಬರೆದಿದ್ರು ಹೋಂಡಾ 2-wheeler ಅಲ್ಲಿಗೆ ಹೋಂಡಾಯಿಂದ ಉತ್ತರ ಬಂದಿರೋದು ಹೀಗಿದೆ. ಆಸ್ ಇಂಡಿಯಾ ಇಸ್ ಎ ವಾಸ್ಟ್ ಕಂಟ್ರಿ more than 25 languages, it is not feasible for us to include local language in owner's manual anta ide. ಇದು ಸರಿನಾ? ಈ ತರ ತುಂಬಾ ಡೈವರ್ಸಿಟಿ ಇದ್ರೆ ಈ ತರ ಜನರ ಭಾಷೆನಲ್ಲಿ ಕೊಡಕ್ ಆಗದೇ ಇಲ್ವಾ? ಪ್ರಪಂಚದಲ್ಲಿ ಎಲ್ಲೂ ಈ ತರ ಜನರ ಭಾಷೆನಲ್ಲಿ ಕೊಡುವಂತ ವ್ಯವಸ್ಥೆನೇ ಇಲ್ವಾ?
ತರ ನೋಡಿದ್ರೆ ಇಲ್ಲಿ ನನ್ ಮಗಂಗೆ ಅಂತ ಒಂದು ತಗೊಂಡಿದ್ದ ಆಟ ಸಾಮಾನ್ ಇದು. ಈ ಆಟ ಸಾಮಾನಲ್ಲಿ ಇದ್ರ ಮೇಲ್ಗಡೆ ಇನ್ಸ್ಟ್ರಕ್ಷನ್ಸ್ ಯಾವ್ಯಾವ್ದೋ ಭಾಷೆನಲ್ಲಿದೆ, ಯುರೋಪಿಯನ್ ಭಾಷೆನಲ್ಲೆಲ್ಲ ಇದೆ. ಏನಕ್ಕೆ ಹಿಂಗೆ ಕರ್ನಾಟಕದಲ್ಲಿ ಮಾರ್ತಾ ಇದ್ದಾರೆ? ಇಲ್ಲಿ ಎಷ್ಟೊಂದು ಯುರೋಪಿಯನ್ ಭಾಷೆನಲ್ಲಿ ಪ್ರಿಂಟ್ ಹಾಕ್ಬಿಟ್ಟು ಇಲ್ಲಿ ಏನಕ್ಕೆ ಮಾರ್ತಾ ಇದ್ದಾರೆ? ಏನಕ್ಕೆ ಈ ಥರ ವ್ಯವಸ್ಥೆ ಇದೆ? ಈ ಥರ ನೋಡಿದಾಗ ನಮಗೆ ಯುರೋಪಿಯನ್ ಯೂನಿಯನ್ ಅಲ್ಲಿರುವಂಥ ಕಾನೂನು ಹೇಗಿದೆ ಅಂತ ನೋಡಬೇಕಾಗತ್ತೆ. ಅಲ್ಲಿ ಯುರೋಪಿಯನ್ ಯೂನಿಯನ್ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನ ನಾಡಿನಲ್ಲಿ ಏನೇನು ಭಾಷೆನಲ್ಲಿ ಲೇಬಲಿಂಗ್ ಮತ್ತು ಪ್ರಿಂಟಿಂಗ್ ಮಾಡಬೇಕು ಅಂತ ನಿರ್ಧರಿಸುವಂಥ ಹಕ್ಕಿರುತ್ತೆ. ಮತ್ತು ಅಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಲ್ಲಿ ಆಯಾ ರಾಷ್ಟ್ರದ ಅಫಿಷಿಯಲ್ ಲ್ಯಾಂಗ್ವೇಜಲ್ಲಿ ಕೊಡಬೇಕು ಅಂತ ಇದೆ. ಆರ್ ಇಂಡಿವಿಜುವಲ್ ದೇಶಗಳಲ್ಲೂ ಸಹ, ಉದಾಹರಣೆಗೆ ಫಿನ್ಲ್ಯಾಂಡ್ ಅಂತ ದೇಶದಲ್ಲಿ ಇರೋದೇ 55 ಲಕ್ಷ 60 ಲಕ್ಷ ಜನ ಇದ್ದಾರೆ. ಅಲ್ಲಿ ಸ್ವೀಡಿಶ್ ಮತ್ತು ಫಿನ್ನಿಶ್ ಎರಡು ಭಾಷೆಗೂ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಅಲ್ಲಿ ಫಿನ್ಲ್ಯಾಂಡಲ್ಲಿ ಏನೇ ಮಾರಬೇಕಿದ್ರು ಅವರು ಫಿನ್ನಿಶ್ ಅಥವಾ ಸ್ವೀಡಿಶ್ ನುಡಿಲಿ ಹಚ್ಚಾಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮಾರೋದಕ್ಕೆ ಬಿಡೋದಿಲ್ಲ. ಸೊ ಈ ಡೈವರ್ಸಿಟಿ ಇದೆ, ಅದಕ್ಕೋಸ್ಕರ ಕೊಡೋಕ್ಕೆ ಮ್ಯಾನ್ಯಲ್ಗಳು ಕನ್ನಡದಲ್ಲಿ ಕೊಡೋಕ್ಕಾಗಲ್ಲ ಅನ್ನೋ ಮಾತೇನಿದೆ ಅದು ನಿಜ ಅಲ್ಲ. ಬೇರೆ ಬೇರೆ ಕಡೆ ಎಲ್ಲ ಕೊಡ್ತಾ ಇದ್ದಾರೆ. ಅದೇ ಥರ ಸ್ವಿಟ್ಜರ್ಲ್ಯಾಂಡಲ್ಲಿ 4 ಭಾಷೆನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಬರೀ ಒಂದೊಂದು ರಾಷ್ಟ್ರ ಈ ಥರ ಆಯಿತು. ಬಟ್ ನಮ್ಮದು ಕರ್ನಾಟಕ ಅಂದರೆ ಒಂದು ರಾಜ್ಯ ಆಗತ್ತೆ. ಇಲ್ಲಿ ಹೇಗೆ ರಾಜ್ಯದ ಮಟ್ಟಿಗೆ ಕಂಪೇರ್ ಮಾಡ್ಬೋದ ಅಂತ ನೋಡಿದಾಗ, ಕ್ಯೂಬೆಕ್ ಅಂತ ಒಂದು ಪ್ರಾವಿನ್ಸ್ ಇದೆ ಅಂದರೆ ಸ್ಟೇಟ್ ಥರ ಕೆನಡಾದಲ್ಲಿ. ಅಲ್ಲಿ ಹೆಚ್ಚಾಗಿ ಫ್ರೆಂಚ್ ಮಾತಾಡುವಂಥ ಜನ ಇದ್ದಾರೆ. ಅಲ್ಲಿ ಆ ರಾಜ್ಯದಲ್ಲಿ ಏನು ಥರ ನೀತಿ ಮಾಡ್ಕೊಂಡಿದ್ದಾರೆ ಅಂದರೆ, ಇಲ್ಲಿ ಏನೇ ಮಾರಬೇಕಿದ್ರು ನೀವು ಫ್ರೆಂಚಲ್ಲಿ ಎಲ್ಲ ಮಾಹಿತಿ ಇರಬೇಕು ಅಂತ ಇದೆ. ಸೊ ಅಲ್ಲಿ ಗೌರ್ಮೆಂಟು ಕ್ಯೂಬೆಕ್ ಅಂದರೆ ಕೆನಡಾ ಗೌರ್ಮೆಂಟು ಕ್ಯೂಬೆಕ್ಗೆ ಈ ಥರ ನೀತಿ ರೂಪಿಸ್ಕೊಳ್ಳುವಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಸೊ ಅಲ್ಲೆಲ್ಲ ಆ ಥರ ಅದ್ಭುತವಾದ ವ್ಯವಸ್ಥೆ ಇದೆ. ನಮ್ಮಲ್ಲಿ ಹೇಗಿದೆ, ನಮ್ಮಲ್ಲಿ ಏನೇನು ಥರ ನೀತಿಗಳು ಇದೆ ಅಂತ ನೋಡೋದಕ್ಕೆ ಅಂತ. ಸೊ ಇದೆಲ್ಲ ನಮ್ಗಳಿಗೂ ಎಲ್ಲ ಇದ್ರ ಬಗ್ಗೆ ಹೆಚ್ಚಾಗಿ ಡೀಪಾಗಿ ತಿಳ್ಕೊಬೇಕು ಅನ್ನೋ ಕಾರಣಕ್ಕಾಗಿ ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ಕನ್ಸ್ಯೂಮರ್ ಪೋಸ್ಟ್ ಗ್ರಾಜ್ಯುಯೇಟ್ PGDCLP ಅಂತ ಒಂದು ಕೋರ್ಸ್ ಇದೆ, ಪೋಸ್ಟ್ ಗ್ರಾಜ್ಯುಯೇಟ್ ಇನ್ ಕನ್ಸ್ಯೂಮರ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಅಂತ. ಈ ಕೋರ್ಸಲ್ಲಿ ಇನ್ನೂ ಹೆಚ್ಚು ಮಾಹಿತಿಗಳು ತಿಳ್ಕೊಳ್ಳೋಣ ಅಂತ ನೋಡಿದಾಗ ನಮಗೆ ಕಾಣಿಸಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ನೀತಿಗಳು ರೂಪಿಸುವಂಥ ಸಂಸ್ಥೆಗಳೇನಿದೆ ಮತ್ತು ಭಾರತ ಸರ್ಕಾರದ ಭಾಷಾ ನೀತಿ ಹೇಗಿದೆ, ಅತಿಯಾದ ಕೇಂದ್ರೀಕೃತ ವ್ಯವಸ್ಥೆನ ಅತಿಯಾಗಿ ಕೇಂದ್ರೀಕೃತವಾದ ವ್ಯವಸ್ಥೆ ಇದೆ ಇಲ್ಲಿ. ಪ್ರತಿಯೊಂದು ಗವರ್ನಿಂಗ್ ಬಾಡೀಸ್ಗಳು ಅಥವಾ ರೆಗ್ಯುಲೇಟಿಂಗ್ ಬಾಡೀಸ್ಗಳೇನಿವೆ ಅದೆಲ್ಲದೂ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆಗಳು. ಎಲ್ಲಿ ತನಕ ಡಿಸೆಂಟ್ರಲೈಸ್ಡ್ ಆಗಿರುತ್ತೋ, ಎಲ್ಲಿ ತನಕ ರಾಜ್ಯ ಸರ್ಕಾರದ ಮಟ್ಟಿಗೆ ಅಥವಾ ಆ ಝೋನಿಗೆ ತಕ್ಕ ಹಾಗೆ ರೆಗ್ಯುಲೇಟರಿ ಬಾಡೀಸ್ಗಳಿರುತ್ತೋ ಅಲ್ಲಿ ತನಕ ಗ್ರಾಹಕ ಸೇವೆಗಳು ಕನ್ನಡದಲ್ಲಿ ಸಿಗ್ತಾ ಹೋಗುತ್ತೆ. ಯಾವಾಗ ಅದು ಸೆಂಟ್ರಲೈಸ್ಡ್ ಆಗುತ್ತೋ ಅದು ನಮ್ಮ ಭಾಷೆನಲ್ಲಿ ಸೇವೆಗಳು ಕೊಡೋದು ನಿಲ್ತಾ ಹೋಗುತ್ತೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳಿದೆ. ಕೆಲವು 2010-2012 ತನಕನು ನಾವು ನಮಗೆ ಬ್ಯಾಂಕ್ಗಳಿಂದ ಕೊಡ್ತಾ ಇರುವಂಥ ಚೆಕ್ಗಳಲ್ಲಿ ಕನ್ನಡನೂ ಇರ್ತಿತ್ತಲ್ವಾ, ಈಗೊಂದು 2-3 ವರ್ಷದಿಂದ ನಿಂತಿದೆ. ಏನಕ್ಕೆ ಹಂಗಾಗಿದೆ ಅಂತ ಹೇಳಿದ್ರೆ, RBI ಅನ್ನೋ ಸೆಂಟ್ರಲಿ ರನ್ ಇನ್ಸ್ಟಿಟ್ಯೂಟ್ ಅಲ್ಲಿಂದ ಒಂದು CTS 2010 ಫಾರ್ಮ್ಯಾಟ್ ತಂದಿತ್ತು. ಸೊ ಇದರಲ್ಲಿ ಹೇಗಿರಬೇಕು, ಯಾವ್ದ್ರ ಮಧ್ಯೆ ಎಷ್ಟು ಗ್ಯಾಪ್ ಇರಬೇಕು, ಹೆಸರಲ್ಲಿ ಬರೀಬೇಕು, ದುಡ್ಡಲ್ಲಿ ಬರೀಬೇಕು ಅನ್ನೋದೆಲ್ಲ ಒಂದು ಸ್ಟ್ಯಾಂಡರ್ಡೈಸ್ ಮಾಡಿಬಿಡ್ತಾರೆ. ಸೊ ಆ ಥರ ಸ್ಟ್ಯಾಂಡರ್ಡೈಸ್ ಮಾಡೋದ್ರ ಜೊತೆಗೆ ಅಲ್ಲಿ ಹಿಂದಿ ಮತ್ತು ಇಂಗ್ಲೀಷಿಗೆ ಮಾತ್ರ ಅವಕಾಶ ಕೊಟ್ಟಿರ್ತಾರೆ. ಇಲ್ಲಿ ಇದೇ ಥರ ಇರಬೇಕು ಅಂತ ಮ್ಯಾಂಡೇಟ್ ಮಾಡಿದಾಗ ಅದಾದಮೇಲೆ ನಮಗೆ ನಮ್ಮ ಚೆಕ್ ಬುಕ್ಗಳಲ್ಲಿ ಕನ್ನಡ ಮಾಯ ಆಗೋಕ್ಕೆ ಶುರು ಆಯಿತು ಅಲ್ವಾ. ಸೊ ಒಂದು
ಅತಿಯಾದ ಕೇಂದ್ರೀಕೃತ ವ್ಯವಸ್ಥೆ, ಇನ್ನೊಂದು ಕೇಂದ್ರ ಸರ್ಕಾರದ ಭಾಷಾ ನೀತಿ. ಭಾಷಾ ನೀತಿನಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಹಿಂದಿಯ ಹೆಚ್ಚೆಚ್ಚು ಪ್ರಚಾರ ಆಗಬೇಕು, ಹಿಂದಿನಲ್ಲಿ ಎಲ್ಲ ಸೇವೆಗಳು ಸಿಗಬೇಕು, ಹಿಂದಿ ಮಾತಾಡೋನ್ಗೆ ದೇಶದ ಯಾವುದೇ ಭಾಗಗಳಲ್ಲೂ ಹೋದ್ರೂ ತೊಂದರೆ ಆಗಬಾರ್ದು ಅನ್ನೋಂಥ ಮೈಂಡ್ ಸೆಟ್ ಇಟ್ಕೊಂಡು ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಕ್ಟ್ ಪಾಸ್ ಮಾಡಲಾಗಿದೆ. ಸೊ ಅದರದ್ದು ಸೈಡ್ ಎಫೆಕ್ಟ್ಸ್ ಆಗಿ ಇದೆಲ್ಲ ಕಾಣಿಸುತ್ತೆ ನಮಗೆ. ಅದೇ ಥರ ಇವನ್ ಔಷಧಿಗಳ ಮೇಲೆ ಎಲ್ಲ ಹೆಸರುಗಳು ಅದೆಲ್ಲ ನಾವು ನೋಡ್ತೀವಲ್ಲ, ಅಲ್ಲಿ ಬರೀ ಹಿಂದಿ ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ, ಹೌದಾ? ಸೊ ಅದಕ್ಕೂ ಕಾರಣ ಇಲ್ಲಿ ಪ್ಯಾಕೇಜಿಂಗ್ ಆ್ಯಂಡ್ ಲೇಬಲಿಂಗ್ ರೂಲ್ಸಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ದ ಪರ್ಟಿಕ್ಯುಲರ್ಸ್ ಆಫ್ ದ ಡಿಕ್ಲರೇಷನ್ಸ್ ರಿಕ್ವೈರ್ಡ್ ಟು ಬಿ ಸ್ಪೆಸಿಫೈಡ್ ಅಂಡರ್ ದಿಸ್ ರೂಲ್ ಆನ್ ಎ ಪ್ಯಾಕೇಜ್ ಶಾಲ್ ಬಿ ಇದರ್ ಇನ್ ಹಿಂದಿ ಆ್ಯಂಡ್ ಹಿಂದಿ ಇನ್ ದೇವನಾಗರಿ ಸ್ಕ್ರಿಪ್ಟ್ ಆರ್ ಇನ್ ಇಂಗ್ಲೀಷ್. ಸೊ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಕೊಟ್ಟರೆ ಸಾಕು, ನಿಮಗೆ ಬೇರೆ ಇನ್ಯಾವ ಭಾಷೆನಲ್ಲಿ ಕೊಡೋದು ಬೇಕಾಗಿಲ್ಲ ಅಂತ ಇದೆ. ಅದೇ ನಾವು ವಿಕ್ಸ್ ಅಥವಾ ಹೋಂಡಾ ಮ್ಯಾನ್ಯುಯಲ್ಸ್ ಕನ್ನಡದಲ್ಲಿ ಕೇಳಿದಾಗ ಕೊಡೋ ನೆಸೆಸಿಟಿ ಇಲ್ಲ ಅಂತ ಕಂಪ್ನಿಗಳು ಏನಕ್ಕೆ ಹೇಳ್ತಾರೆ ಅಂದರೆ ಇದೇ ಕಾರಣಕ್ಕೆ. ಅದೇ ಥರ ರೈಲ್ವೆ ಟಿಕೆಟ್ಗಳಲ್ಲೂ ನಮಗೆ ಕನ್ನಡದಲ್ಲಿ ಇರ್ತಿತ್ತು ಅಲ್ವಾ? ಈಗ ಇತ್ತೀಚೆಗೆ ಒಂದಷ್ಟು ದಿವಸದಿಂದ ಬರ್ತಾ ಇಲ್ಲ, ಹೌದಾ? ರಿಸರ್ವೇಷನ್ ಮಾಡಿಸಿದ್ರೆ ಅದೆಲ್ಲ. ಸೊ ಏನಕ್ಕೆ ಹಂಗಾಗಿದೆ ಅಂತ ಹೇಳಿದ್ರೆ, ಕೆಲವು ವರ್ಷದ ಹಿಂದೆ ಇದು ಅನ್ರಿಸರ್ವ್ಡ್ ಟಿಕೆಟಿಂಗ್ ಸಿಸ್ಟಮ್ ಅನ್ನೋ ಸಿಸ್ಟಮ್ ಅನ್ನ ಜಾರಿಗೆ ತಂದ್ರು. ಸೊ ಅಲ್ಲಿ ಏನಂತ ಹೇಳಿದ್ರೆ, ಇಡೀ ಅಂದ್ರೆ ಮುಂಚೆ ರಿಸರ್ವ್ಡ್ ಅಂತ ಹೇಳಿದ್ರೆ ಶಿವಮೊಗ್ಗದಲ್ಲಿ ಶಿವಮೊಗ್ಗದಿಂದ ಬೆಂಗಳೂರು ಬರೋ ಹಾಗಿದ್ರೆ ಶಿವಮೊಗ್ಗಕ್ಕೆ 20 ಟಿಕೆಟ್, ಭದ್ರಾವತಿಯಿಂದ 10ವರೆಗೆ 20 ಟಿಕೆಟ್, ಆ ಥರ ರಿಸರ್ವ್ ಮಾಡಿರೋರು. ಇವಾಗ ಇಡೀ ದೇಶದಿಂದ ಎಲ್ಲಿಂದ ಏನು ಬೇಕಿದ್ರು ಬುಕ್ ಮಾಡ್ಬೋದು ಅನ್ನೋ ವ್ಯವಸ್ಥೆ ಇದೆ. ಸೊ ಅದು ಬಂದಾಗಿಂದ ಏನ್ ಇಲ್ಲಿ ಸೆಂಟ್ರಲೈಸ್ ಮಾಡಿದಾಗಿಂದ ಟಿಕೆಟಿಂಗ್ ಈ ತರ ಟಿಕೆಟ್ ಅಲ್ಲಿ ಕನ್ನಡ ಮಾಯ ಆಗಕ್ಕೆ ಶುರು ಆಯ್ತು. ಈ ವಿಷಯವಾಗಿ ವಲ್ಲೀಶ್ ಅವರೊಂದು RTI ಹಾಕಿದ್ರು. ಆ RTI ನಲ್ಲಿ ಬಂದಂತ ಉತ್ತರ, ಆ ಸಮಯದಿಂದ ನಮ್ಗೆ ನಾವು ಕನ್ನಡದಲ್ಲಿ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ, ಕನ್ನಡದಲ್ಲಿ ಟಿಕೆಟ್ ಯಾವಾಗ ಕೊಡ್ತಾರೆ ಅಂದ್ರೆ, ಇಫ್ ಇಟ್ ಈಸ್ ಫಾರ್ ದ ಲೋಯೆಸ್ಟ್ ಕ್ಲಾಸ್ ಆಫ್ ಕರೇಜ್ ಬಿ ಸೆಟ್ ಫೋರ್ತ್ ಇನ್ ಹಿಂದಿ ಇಂಗ್ಲಿಷ್ ಅಂಡ್ ದ ರೀಜನಲ್ ಲ್ಯಾಂಗ್ವೇಜ್ ಕಾಮನ್ಲಿ ಯೂಸ್ ಇನ್ ದ ಪ್ಲೇಸ್ ಆಫ್ ದ ಇಶ್ಯೂ ಆಫ್ ದ ಟಿಕೆಟ್. ಅಂದರೆ ಲೋಯೆಸ್ಟ್ ಫೇರ್ ಅಂದರೆ ಚೀಪೆಸ್ಟ್ ಟಿಕೆಟ್ ತೊಗೊಂಡ್ರೆ ಅಲ್ಲಿ ಮಾತ್ರ ನಿಮಗೆ ಕನ್ನಡದಲ್ಲಿ ಇರ್ಬೋದು. ಇಫ್ ಇಟ್ ಈಸ್ ಫಾರ್ ಎನಿ ಅದರ್ ಕ್ಲಾಸ್ ಆಫ್ ಕ್ಯಾರೇಜ್ ಬಿ ಸೆಟ್ ಫೋರ್ತ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್. ಮಿಕ್ಕಿದ ಎಲ್ಲ ಕಡೆ ನಿಮಗೆ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಟಿಕೆಟ್ಸು ಪ್ರಿಂಟ್ ಮಾಡ್ಬೋದು ಅನ್ನೋ ನಿಯಮ ಇದೆ.